ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಈಗ ಕಾಲೇಜು ಶಿಕ್ಷಣ ಇಲಾಖೆಯ ಪದವಿ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನಡೆಸಲಾಗುವಂತಹ ಆಯ್ಕೆ ನೇಮಕಾತಿ ಪ್ರಕ್ರಿಯೆಯಲ್ಲಿ UGC ನಿಯಮಗಳಂತೆ ನಿಗದಿಪಡಿಸಲಾದಂತಹ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಮೂಲ ವಿಷಯಗಳಿಗೆ ಸಮಾನಾಂತರ ಅಂದರೆ ಈಕ್ವಲೆನ್ಸಿಗೆ ಸಂಬಂಧಪಟ್ಟಂತೆ ಸಮಾನಾಂತರ ವಿಷಯಗಳೆಂದು ಘೋಷಿಸುವ ಮತ್ತು ವಿದ್ಯಾರ್ಹತೆಯನ್ನು ನಿಗದಿಪಡಿಸುವ ಬಗ್ಗೆ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ತಜ್ಞರ ಸಮಿತಿಯ ಶಿಫಾರಸಿನಂತೆ ಕರ್ನಾಟಕ ನಾಗರಿಕ ಸೇವೆ ಸಾಮಾನ್ಯ ನೇಮಕಾತಿ ನಿಯಮಗಳು 1977 ನಿಯಮ 2H ಪ್ರದತ್ತವಾದಂಥ ಅಧಿಕಾರ ಚಲಾಯಿಸಿ ಈ ಕೆಳಕಂಡ ಕೋಷ್ಟಕದಲ್ಲಿ ಕಲಂ 2 ನಮೂದಿಸಿರುವ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಮೂಲ ವಿಷಯಗಳಿಗೆ ಕಲಂ 3 ನಮೂದಿಸಿರುವ ವಿಷಯಗಳ ವಿದ್ಯಾರ್ಹತೆಯು ತತ್ಸಮಾನವೆಂದು ಪರಿಗಣಿಸಿದೆ. ಅದರ ಪ್ರಕಾರ ನಾವು ನೋಡಕ್ಕೆ ಹೋದಾಗ ಯಾವ್ಯಾವ ಒಂದು ವಿಷಯಕ್ಕೆ ತತ್ಸಮಾನ ಅಥವಾ ಈಕ್ವಲೆನ್ಸಿ ಅಂತ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ವಿಷಯವಾರು ವಿವರ ಏನಿದೆ ಅನ್ನೋದು ನೋಡೋದಾದರೆ, ಉದಾಹರಣೆಗೆ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ತತ್ಸಮಾನ ವಿಷಯಗಳು ಬರ್ತವೆ ಅಂತಂದರೆ, ಎಂ ಇ ಎಂ ಟೆಕ್ ಸಾಫ್ಟ್ವೇರ್ ಟೆಕ್ನಾಲಜಿ ಎಂಜಿನಿಯರಿಂಗ್ ಆ್ಯಂಡ್ ಎಂ ಟೆಕ್ ಕಂಪ್ಯೂಟರ್ ನೆಟ್ವರ್ಕ್ ಎಂಜಿನಿಯರಿಂಗ್ ಮೇ ಬಿ ಕನ್ಸಿಡರ್ಡ್ ಆ್ಯಸ್ ಎಲಿಜಿಬಲ್ ಟು ಟೀಚ್ ಕಂಪ್ಯೂಟರ್ ಸೈನ್ಸ್ ಅಟ್ UG ಲೆವೆಲ್ ಪ್ರೊವೈಡೆಡ್ ದ ಕ್ಯಾಂಡಿಡೇಟ್ಸ್ ಹ್ಯಾವ್ ಸ್ಟಡಿಡ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಕೋರ್ ಆಪ್ಷನಲ್ ಮೇಜರ್ ಸಬ್ಜೆಕ್ಟ್ ಅಟ್ ದ UG ಲೆವೆಲ್ ಅಂತ ಹೇಳಿದೆ. ಅಂದರೆ ಕಂಪ್ಯೂಟರ್ ಸೈನ್ಸನ್ನು ಟೀಚ್ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಎಂ ಟೆಕ್ ಅಂದರೆ ಸಾಫ್ಟ್ವೇರ್ ಟೆಕ್ನಾಲಜಿ ಇಂಜಿನಿಯರಿಂಗು ಅದು, ಮತ್ತು ಎಂ ಟೆಕ್ ಕಂಪ್ಯೂಟರ್ ನೆಟ್ವರ್ಕ್ ಇಂಜಿನಿಯರಿಂಗು ಇವರು ಕೂಡ ಈ ಒಂದು UG ಲೆವೆಲಲ್ಲಿ ಮಾಡಿದರೆ ಕಂಪ್ಯೂಟರ್ ಸೈನ್ಸನ್ನು ಪಾಠ ಮಾಡುವುದಕ್ಕೆ ಅರ್ಹರು ಅನ್ನೋದು ವಿಚಾರವನ್ನು ಹೇಳಿದ್ದಾರೆ. ಇನ್ನೊಂದು ಪ್ರಮುಖವಾದಂಥ ವಿಚಾರ ಏನಂತಂದರೆ, ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ MA ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ MA ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮೇ ಬಿ ಕನ್ಸಿಡರ್ಡ್ ಆ್ಯಸ್ ಎಲಿಜಿಬಲ್ ಟು ಟೀಚ್ ಪೊಲಿಟಿಕಲ್ ಸೈನ್ಸ್ ಅಟ್ UG ಲೆವೆಲ್ ಪ್ರೊವೈಡೆಡ್ ದ ಕ್ಯಾಂಡಿಡೇಟ್ಸ್ ಹ್ಯಾವ್ ಸ್ಟಡೀಡ್ ಪೊಲಿಟಿಕಲ್ ಸೈನ್ಸ್ ಆ್ಯಸ್ ಕೋರ್ ಆಪ್ಷನಲ್ ಮೇಜರ್ ಸಬ್ಜೆಕ್ಟ್ ಅಟ್ ದ UG ಲೆವೆಲ್. ಅಂದರೆ MAಯಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾಡಿರೋರು ಮತ್ತು MAಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಈ ವಿಷಯದಲ್ಲಿ MAಯನ್ನು ಮಾಡಿದವರು ಕೂಡ UG ಲೆವೆಲಲ್ಲಿ ಈ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪಾಠ ಮಾಡುವುದಕ್ಕೆ ಅಂದರೆ ಪೊಲಿಟಿಕಲ್ ಸೈನ್ಸ್ಗೆ ರಾಜ್ಯಶಾಸ್ತ್ರವನ್ನು ಬೋಧನೆ ಮಾಡುವುದಕ್ಕೆ ಅರ್ಹರು. ಅಂದರೆ ಅಂದರೆ ಸಾರ್ವಜನಿಕ ಆಡಳಿತದಲ್ಲಿ MA ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ MA ಮಾಡಿರೋರು ಕೂಡ ಈಗ UGಯಲ್ಲಿ ಬೋಧನೆ ಮಾಡುವುದಕ್ಕೆ ರಾಜ್ಯಶಾಸ್ತ್ರದಲ್ಲಿ UGಯಲ್ಲಿ ರಾಜ್ಯಶಾಸ್ತ್ರವನ್ನು ಬೋಧನೆ ಮಾಡುವುದಕ್ಕೆ ಅರ್ಹರು ಎಂಬುದಕ್ಕೆ ಈಕ್ವಲೆನ್ಸಿ ಆರ್ಡರ್ನ ಕೊಟ್ಟಿದ್ದಾರೆ. ಆಮೇಲೆ ಕೆಮಿಸ್ಟ್ರಿ ಎಂದು ಕೂಡ ಹೇಳಿದ್ದಾರೆ. MSc ಫೈವ್ ಇಯರ್ ಇಂಟಿಗ್ರೇಟೆಡ್ MSc ಡಿಗ್ರಿ ಇನ್ ಕೆಮಿಸ್ಟ್ರಿ ಮೇ ಬಿ ಕನ್ಸಿಡರ್ಡ್ ಆ್ಯಸ್ ಈಕ್ವಲೆಂಟ್ ಟು MSc ಕೆಮಿಸ್ಟ್ರಿ ಡಿಗ್ರಿ ಆ್ಯಂಡ್ ದೇ ಆರ್ ಎಲಿಜಿಬಲ್ ಟು ಟೀಚ್ ಕೆಮಿಸ್ಟ್ರಿ ಅಟ್ UG ಲೆವೆಲ್ ಪ್ರೊವೈಡೆಡ್ ದ ಕ್ಯಾಂಡಿಡೇಟ್ಸ್ ಹ್ಯಾವ್ ಸ್ಟಡೀಡ್ ಕೆಮಿಸ್ಟ್ರಿ ಆ್ಯಸ್ ಕೋರ್ ಆಪ್ಷನಲ್ ಮೇಜರ್ ಸಬ್ಜೆಕ್ಟ್ ಅಟ್ ದ UG ಲೆವೆಲ್. ಅಂದರೆ MSc ಅವರು ಅಂದರೆ ಇಂಟಿಗ್ರೇಟೆಡ್ MSc ಡಿಗ್ರಿಯನ್ನು ಕೆಮಿಸ್ಟ್ರಿಯಲ್ಲಿ ಮಾಡಿರೋ 5 ಏನು ಮಾಡಿದರೋ ಅವರು ಕೂಡ MSc ಕೆಮಿಸ್ಟ್ರಿ ಡಿಗ್ರಿ ಮಾಡಿಕೊಂಡು ಅವರು ಈ ಒಂದು UG ಲೆವೆಲಲ್ಲಿ ಕೆಮಿಸ್ಟ್ರಿಯನ್ನು ಪಾಠ ಮಾಡುವುದಕ್ಕೆ ಅರ್ಹರು ಎಂಬ ವಿಚಾರವನ್ನು ಹೇಳಿದೆ. ಮತ್ತು ಎಲೆಕ್ಟ್ರಾನಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ MTech ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರೋನಾಮಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಡಿಜಿಟಲ್ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕ್ ಕಮ್ಯುನಿಕೇಷನ್ ಸಿಸ್ಟಮ್ ಮೇ ಬಿ ಕನ್ಸಿಡರ್ಡ್ ಆ್ಯಸ್ ಎಲಿಜಿಬಲ್ ಟು ಟೀಚ್ ಎಲೆಕ್ಟ್ರಾನಿಕ್ಸ್ ಅಟ್ UG ಲೆವೆಲ್ ಪ್ರೊವೈಡೆಡ್ ದ ಕ್ಯಾಂಡಿಡೇಟ್ಸ್ ಹ್ಯಾವ್ ಸ್ಟಡೀಡ್ ಎಲೆಕ್ಟ್ರಾನಿಕ್ಸ್ ಆ್ಯಸ್ ಕೋರ್ ಆಪ್ಷನಲ್ ಮೇಜರ್ ಸಬ್ಜೆಕ್ಟ್ ಅಟ್ ದ UG ಲೆವೆಲ್ ಅಂತ ಹೇಳಿದ್ದಾರೆ. ಎಲೆಕ್ಟ್ರಾನಿಕ್ಸ್ನಲ್ಲಿ MTech ಮಾಡಿಕೊಂಡಿರೋರು ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ MTechನಲ್ಲಿ ಮಾಡಿರೋದು ಡಿಜಿಟಲ್ ಒಂದು ಎಲೆಕ್ಟ್ರಾನಿಕ್ಸನ್ನು ಆ್ಯಂಡ್ ಕಮ್ಯುನಿಕೇಷನ್ ಮಾಡಿರೋಂಥದ್ದು UG ಲೆವೆಲಲ್ಲಿ ಪಾಠ ಮಾಡುವುದಕ್ಕೆ ಈಗ ಅರ್ಹರು ಅನ್ನೋ ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ. ಮತ್ತು ಬಾಟನಿ ವಿಚಾರಕ್ಕೆ MSc ಅಪ್ಲೈಡ್ ಬಾಟನಿ ಡಿಗ್ರಿ ಮೇ ಬಿ ಕನ್ಸಿಡರ್ ಆ್ಯಸ್ ಎಲಿಜಿಬಲ್ ಟು ಟೀಚ್ ಬಾಟನಿ ಅಟ್ UG ಲೆವೆಲ್ ಪ್ರೊವೈಡೆಡ್ ಅಟ್ ದ ಕ್ಯಾಂಡಿಡೇಟ್ಸ್ ಹ್ಯಾವ್ ಸ್ಟಡೀಡ್ ಬಾಟನಿ ಆ್ಯಸ್ ಕೋರ್ ಆಪ್ಷನಲ್ ಮೇಜರ್ ಸಬ್ಜೆಕ್ಟ್ ಅಟ್ ದ UG ಲೆವೆಲ್. ಅಂದರೆ ಈಗೇನಾಗುತ್ತೆ ಅಂದರೆ MSc ಅಪ್ಲೈಡ್ ಮಾಡಿದ್ದಾರೆ ನೋಡಿ, UG ಲೆವೆಲಲ್ಲಿ ಬಾಟನಿ ಮಾಡಿ MSc ಅಪ್ಲೈಡ್ ಬಾಟನಿಯನ್ನು ಮಾಡಿದವರು ಕೂಡ ಬಾಟನಿನ ಬೋಧನೆ ಮಾಡೋದಕ್ಕೆ ಟೀಚ್ ಮಾಡೋಕ್ಕೆ ಅರ್ಹರು ಎಂಬ ವಿಚಾರವನ್ನು ಇಲ್ಲಿ ಹೇಳಿದೆ. ಮತ್ತು ಜುವಾಲಜಿಯಲ್ಲಿ MSc ಅಪ್ಲೈಡ್ ಜುವಾಲಜಿ ಮೇ ಕನ್ಸಿಡರ್ಡ್ ಆ್ಯಸ್ ಎಲಿಜಿಬಲ್ ಟು ಟೀಚ್ ಜುವಾಲಜಿ UG ಲೆವೆಲ್ ಪ್ರೊವೈಡೆಡ್
the candidates have studied geology as four optional major subject at the UG level. UG level alle geology anta madiravaru kuda geology maadkondu MSc alli applied geology maadidru kuda geology teach madodakke arharu emba vicharavana illi telisidhe. ಮತ್ತು ಎಕನಾಮಿಕ್ಸ್ ಎಮ್ ಎ ಅಪ್ಲೈಡ್ ಎಕನಾಮಿಕ್ಸ್ ಆ್ಯಂಡ್ ಎಮ್ ಎಸ್ ಸಿ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಮೇ ಬಿ ಕನ್ಸಿಡರ್ಡ್ ಆ್ಯಸ್ ಎಲಿಜಿಬಲ್ ಟು ಟೀಚ್ ಎಕನಾಮಿಕ್ಸ್ ಅಟ್ ಯು ಜಿ ಲೆವೆಲ್. ಪ್ರೊವೈಡೆಡ್ ದ ಕ್ಯಾಂಡಿಡೇಟ್ಸ್ ಹ್ಯಾವ್ ಸ್ಟಡಿಡ್ ಎಕನಾಮಿಕ್ಸ್ ಆ್ಯಸ್ ಕೋರ್ ಆಪ್ಷನಲ್ ಮೇಜರ್ ಸಬ್ಜೆಕ್ಟ್ ಅಟ್ ದ ಯು ಜಿ ಲೆವೆಲ್. ನೋಡಿ, ಯು ಜಿ ಲೆವೆಲಲ್ಲಿ ಎಕನಾಮಿಕ್ಸ್ ಮಾಡ್ಕೊಂಡಿದ್ದು ಎಮ್ ಎಯಲ್ಲಿ ಅಪ್ಲೈಡ್ ಎಕನಾಮಿಕ್ಸು ಮತ್ತು ಎಮ್ ಎಸ್ ಸಿಲಿ ಅಗ್ರಿಕಲ್ಚರಲ್ ಎಕನಾಮಿಕ್ಸ್ ಮಾಡಿರೋರು ಕೂಡ ಎಕನಾಮಿಕ್ಸನ್ನು ಪಾಠ ಮಾಡೋದಕ್ಕೆ ಅರ್ಹರು ಎಂಬ ವಿಚಾರವನ್ನು ಹೇಳಿದೆ. ಮತ್ತು ಫಿಸಿಕ್ಸ್ ವಿಚಾರ ತಗೊಂಡ್ರೆ ಎಮ್ ಎಸ್ ಸಿ ಫೈವ್ ಇಯರ್ ಇಂಟಿಗ್ರೇಟೆಡ್ ಫಿಸಿಕ್ಸ್ ಮಾಡಿರೋರು ಕೂಡ ಈಕ್ವಲೆಂಟ್ ಆಗಿ ಎಮ್ ಎಸ್ ಸಿ ಫಿಸಿಕ್ಸ್ ಮಾಡ್ಕೊಂಡಿರೋರು ಫಿಸಿಕ್ಸ್ ಆ್ಯಂಡ್ ಆ್ಯಸ್ ಎಲಿಜಿಬಲ್ ಟು ಟೀಚ್ ಫಿಸಿಕ್ಸ್ ಅಟ್ ಯು ಜಿ ಲೆವೆಲ್. ಅಂದರೆ ಯು ಜಿ ಲೆವೆಲಲ್ಲಿ ಫಿಸಿಕ್ಸ್ ಮಾಡಿಕೊಂಡು ಫೈವ್ ಇಯರ್ಸ್ನಲ್ಲಿ ಏನಾದರೂ ಇಂಟಿಗ್ರೇಟೆಡ್ ಫಿಸಿಕ್ಸ್ ಮಾಡ್ಕೊಂಡಿರೋರು ಇದ್ದರೂ ಕೂಡ ಫಿಸಿಕ್ಸ್ಗೆ ಫಿಸಿಕ್ಸ್ನಲ್ಲಿ ಪಾಠ ಮಾಡುವುದಕ್ಕೆ ಅರ್ಹರು ಎಂಬ ವಿಚಾರವನ್ನು ತನ್ನ ಒಂದು ಆದೇಶದಲ್ಲಿ ಗೆಜೆಟ್ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸೋದ್ರ ಮೂಲಕ ಯಾವ್ಯಾವ ವಿಷಯದಲ್ಲಿ ಈಕ್ವಲೆನ್ಸಿ ಇದೆ ಎನ್ನುವುದರ ಬಗ್ಗೆ ತನ್ನ ಒಂದು ಆದೇಶದಲ್ಲಿ ತಿಳಿಸಿದೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.